ಇದೇ ಕ್ಯಾಬಿನೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಬಿಜೆಪಿ ಪಕ್ಷ ಕೆಳಗಿಳಿ ಅಂದ್ರೆ ಇಳಿದು ಬಿಡ್ತೀನಿ. ನಾನು ಸಚಿವ ಸ್ಥಾನದ ಆಕಾಂಕ್ಷೆ ಆಗಿರಲಿಲ್ಲ, ನಾನು ಕೇಳಿರಲಿಲ್ಲ ಕೂಡ, ಆದರೂ ಕೂಡ ಕೊಟ್ಟಿದ್ದಾರೆ, ನಿಭಾಯಿಸ್ತಾ ಇದ್ದೀನಿ ಅಂತ ಹೇಳಿ ತುಮಕೂರಲ್ಲಿ ಪ್ರವಾಸೋದ್ಯಮ ಸಚಿವ ಸಿ ಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಯಾವುದೂ ಜವಾಬ್ದಾರಿ ಕೊಟ್ಟಿದ್ದೆ ನಾನು ಕೇಳಿರಲಿಲ್ಲ, ಕೊಟ್ಟರು ನಾನು ಅದು ನಿಭಾಯಿಸ್ತಾ ಇದ್ದೀನಿ. ಒಂದು ವೇಳೆ ಕೆಳಗಡೆ ಇಳಿಯಪ್ಪ ಅಂತ ಹೇಳಿದ್ರೆ ಇಳಿದು ಬಿಡ್ತೀನಿ ಅಂತ ಹೇಳಿ ಸಿ ಟಿ ರವಿ ಮಾತನಾಡಿದ್ದಾರೆ. ಡಿ ಸಿ ಎಂ ಹುದ್ದೆ ಸೃಷ್ಟಿ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಂತ ವಿಚಾರ, ವರಿಷ್ಠರ ಜೊತೆ ಸಮಾಲೋಚನೆ ಮಾಡಿ ನಿರ್ಣಯವನ್ನು ಅವರು ಮಾಡಿಕೊಳ್ತಾರೆ, ಪಕ್ಷದ ಸುಗ್ರೀವಾಜ್ಞೆಯನ್ನು ಎಲ್ಲರೂ ಕೂಡ ಪಾಲಿಸಬೇಕು ಅಂತ ಕೂಡ ಸಿ ಟಿ ರವಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು, ಯಾರಿಗೆ ಏನು ಮಾಡಬೇಕು, ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನೋದು ಅವರಿಗಿರುವ ಪರಮಾಧಿಕಾರ. ಒಂದು ಪಕ್ಷದ ವ್ಯವಸ್ಥೆಯಲ್ಲಿ ಇರೋದ್ರಿಂದ ಮುಖ್ಯಮಂತ್ರಿಗಳು ಪಕ್ಷದ ವರಿಷ್ಠರ ಜೊತೆನಲ್ಲಿ ಸಮಾಲೋಚನೆ ಮಾಡಿ ನಿರ್ಣಯ ಮಾಡ್ತಾರೆ. ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಯಾರಿಗೆ ಮುಂಚೆ ಮಾತು ಕೊಟ್ಟಿದ್ವೋ ಆ ಮಾತನ್ನು ಈಡೇರಿಸ್ತವೆ ಅನ್ನುವಂಥದ್ದನ್ನ ಭಾಳ ಸ್ಪಷ್ಟಪಡಿಸಿದ್ದಾರೆ. ನೋಡಿ, ನಾನು ಪಾರ್ಟಿಯ ನಿರ್ದೇಶನಕ್ಕೆ ತಕ್ಕಂತೆ ನಡೆಯೋನು. ಮುಂಚೆ ನಾನು ಸಚಿವ ಸ್ಥಾನ ಬೇಕು ಅಂತ ಅಪೇಕ್ಷೆನೇ ಪಟ್ಟಿರಲಿಲ್ಲ. ಪಕ್ಷ ಜವಾಬ್ದಾರಿ ಕೊಟ್ಟಿದೆ, ನಾಳೆ ಪಕ್ಷ ಇಳಿ ಅಂದರೆ ಇಳಿತೀನಿ. ನನಗೆ ಪಾರ್ಟಿಗಿಂತ ದೊಡ್ಡ ಸಂಗತಿ ಇನ್ನೊಂದಿದೆ ಅಂತ ನಾನು ಭಾವಿಸಿಲ್ಲ ರಾಜಕೀಯದಲ್ಲಿ. ಹೇಗೆ ಮನೆಗೆ ತಂದೆ ತಾಯಿಯೇ ಸುಪ್ರೀಂ ಆಗ್ತಾರೋ, ರಾಜಕೀಯ ಕ್ಷೇತ್ರಕ್ಕೆ ಬಂದಾಗ ಪಾರ್ಟಿ ಏನು ನಿರ್ದೇಶನ ಕೊಡುತ್ತೆ ಅದೇ ನನಗೆ ಸುಗ್ರೀವಾಜ್ಞೆ. ಆ ಸುಗ್ರೀವಾಜ್ಞೆನ ನಾನು ಪಾಲಿಸ್ಬೇಕು, ಪಾರ್ಟಿ ಸುಗ್ರೀವಾಜ್ಞೆನ ಪಾರ್ಟಿಯ ಕಾರ್ಯಕರ್ತರು ಅಂತ ಅಂದ್ಕೊಂಡಿರೋ ಪ್ರತಿಯೊಬ್ಬರು ಪಾಲಿಸ್ಬೇಕು. ಯಾರು ಡಿ ಸಿ ಎಂ ಆಗ್ತಾರೆ ಅಂತ ಚರ್ಚೆ ಇರಲಿಲ್ಲ, ಆದರೆ ಚರ್ಚೆ ಆಗಿದ್ದಕ್ಕಿಂತ ಮಿಗಿಲಾಗಿ ಪಾರ್ಟಿ ನಿರ್ಣಯ ತಗೊಳ್ತು. ಹಾಗೆ ಪಾರ್ಟಿ ನಿರ್ಣಯ ತಗೊಳ್ಳುತ್ತೆ, ಸಾಧಕ ಬಾಧಕ ಎಲ್ಲ ಈ ವಿಚಾರ